ಆದಷ್ಟು ಹೆಚ್ಚಿಗೆ ಸೀನಿಯರ್ಸ್ ಏನೇನು ಮಾಡಬೇಕು ಸೀನಿಯರ್ಸ್ ಆಗದಂತೆ ಮಾಡಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡುವಾಗ ನಾನು ಆಗ ದೃಷ್ಟಿ ಹೇಗಿರಬೇಕು ಒಂದು, ಆಮೇಲೆ ಉಸಿರಾಟ ಹೇಗಿರಬೇಕು ಮೇನ್, ನೀವು ಅದ್ರ ಕಡೆ ಬಗ್ಗೆ ಗಮನ ಕೊಟ್ಟು ನೋಡ್ರಿ. ಉಸಿರಾಟವನ್ನು ನಾವು ಆ್ಯಡ್ ಮಾಡಿಕೊಂಡು ಮಾಡಿದ್ರೆ, ಹಾಗೆ ನೀವು ಮಾಡಿದ್ರೆ ನೀವು ಎಷ್ಟು ಸೂರ್ಯ ನಮಸ್ಕಾರ ಮಾಡಿದ್ರು ಅದರ ಶರೀರಕ್ಕೆ ಅದರ ಇಫೆಕ್ಟ್ ಆಗುತ್ತಾ ಹೋಗುವುದಿಲ್ಲ. ಆಮೇಲೆ ಅದರ ಉಪಯೋಗ ಅಂದರೆ ಪ್ರತಿಯೊಂದು ಅಲ್ಲಿ ಎಂಟು ಆಸನ ಬರ್ತದೆ. ಆ ಎಂಟು ಆಸನ ಮಾಡುವಾಗ ನಮ್ಮ ಮೇಲ್ನೋಟಕ್ಕೆ ಕಾಣುವಂಥ ಕೈ ಕಾಲು ತಲೆ ಒಳನೋಟದಲ್ಲಿ ಕಾಣದೇ ಇರುವಂಥ ಲಕ್ಷಾನುಲಕ್ಷ ಅವಯವಗಳು ನಮ್ಮಲ್ಲಿ ಅದೇ ಅಂತ ನಾವು ಈಗ ವೈಜ್ಞಾನಿಕವಾಗಿ ವೈದ್ಯ ಶಾಸ್ತ್ರಜ್ಞರು ಹೇಳ್ತಾರೆ ಇಂತಿಂತ ಅವಯವ ಅದೇ ಅಂದರೆ ಆ ಎಲ್ಲ ಅವಯವಗಳಿಗೂ ಈ ಆಸನವನ್ನು ಮಾಡುವುದರಿಂದ ಮುಖ್ಯವಾಗಿ ಅಷ್ಟೇ ನಮಗೆ ಯಾಕಂದರೆ ಯೋಗವಾಗಿ ಹೇಳುವಂಥದ್ದು ಅಲ್ಲಿ ಭಾಳ ಇದಾಗುವುದರ ಹೆಚ್ಚಿನ ಸಮಯದ ಅಭಾವ ಇದೆ. ಏನಾದರೆ ರಕ್ತ ಸಂಚಲನೆ ಕರೆಕ್ಟಾಗಿ ಆಗ್ತದೆ. ಇಲ್ಲಿ ಕೈ ಏನು ಮಾಡುವಂಥ ಕೈ ಒತ್ತೇ ಇರಬೇಕು. ಯಾಕೆ ಕೈ ಒತ್ತಿದ್ದಾಗ ಒತ್ಕೊಂಡು ಈ ಮಾಡೋದನ್ನು ಮಾಡು ಮಾಡ್ತಾರೆ, ಈ ಮಾಡೋದು ಮ್ಯಾಲ್ ಮಾಡೋದು ಕೆಳಗೆ ಮಾಡೋದು ಮಾಡ್ತಾರೆ. ಏನು ಪ್ರೇರಣೆ ಇಲ್ಲ, ಕೈ ಒತ್ತುಕೊಂಡೇ ಇದ್ದರೆ ಸ್ಟಾರ್ಟ್ ಮಾಡೋ ಸಮಸ್ಥಿತಿಯಿಂದ ಹಿಡಿದು ಮೇಲೆ ಆಸನ ಮಾಡುವವರೆಗೂ ಕೊನೆಯ ಲಾಸ್ಟಿಗೆ ವಿಶ್ರಾಂತಿ ಕೊಡುವಲ್ಲಿವರೆಗೂ ಕೈ ಒತ್ಕೊಂಡೇ ಇದ್ದಾಗ ಮಾಡಿದ್ರೆ ಅದನ್ನು ನೋಡಿ ನಾವು ಅದೇ ಹೇಳಿದ್ರೆ ಅವರಿಗೆ ನಮ್ಮ ಚಂದ್ರವರಿಗೆ ಈ ಕ್ಲಾಸ್ ಹೇಳುವಾಗ ಒಬ್ಬರು ಶಿಕ್ಷಕರು ಹೇಳಬೇಕು, ಎರಡು ಮಂದಿ ಅವ್ರನ್ನ ಬಾಕಿ ಮಂದಿ ಶಿಬಿರಾರ್ಥಿಗಳನ್ನ ತಿದ್ದು ಲೆವೆಲ್ ಮಾಡಬೇಕು, ಅವರಿಗೆ ತಿಳಿಸ್ಕೊಡ್ಬೇಕು ಮೊದಲು ಈ ಥರ ಮಾಡಬೇಕು. ಇನ್ನು ಕೈ ಅದನ್ನು ಕೈ ಅದು ಒತ್ಕೊಂಡೇ ಇದ್ದಾರೆ ಇಲ್ಲಂತ ನಾವು ಟೆಸ್ಟ್ ಮಾಡ್ಬೋದು. ಮಾಡಿದಾಗ ರಕ್ತ ಸಂಚಲನ ಕರೆಕ್ಟಾಗಿ ಆಗುತ್ತದೆ. ಎಲ್ಲಿಯವರೆಗೆ ನಮ್ಮ ಶರೀರದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗುತ್ತದೆಯೋ ಅಲ್ಲಿಯವರೆಗೆ ಅಂದ್ರೆ ನಾವು ಆರೋಗ್ಯವಾಗಿ ಇರ್ತೇವೆ. ಇದು ಯೋಗದ ಮುಖ್ಯ ಉಪಯೋಗ ಹೇಳ್ತಾ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಸಮಸ್ಥಿತಿ, ಇದು ಸಮಸ್ಥಿತಿನ ಕೈ ಇದು ಮಾಡಿಸ್ತು, ಕೈ ಕೆಳಗೆ ಓದ್ತಾ ಇರಬೇಕು. ಸೂರ್ಯ ನಮಸ್ಕಾರ ಸ್ಥಿತಿ, ಸೂರ್ಯ ನಮಸ್ಕಾರ ಒಂದೊಂದು ಒಂದೊಂದು ಮಂತ್ರ ಹೇಳ್ತಾ ಓಂ ರಾಮ್ ಮಿತ್ರಾಯ ನಮಃ ಏಕ್ ಉಸಿರು ತೆಗೆದುಕೊಳ್ತಾ ಮೇಲೆ ನೋಡಿ ಅವನು ಉಸಿರಾಟವನ್ನು ಗಮನಿಸ್ತಾ ಇದ್ದೆ. ದೋ ಉಸಿರು ಬಿಡುವುದು, ತೀನ್ ಉಸಿರು ತೆಗೆದುಕೊಳ್ಳೋದು ಅದೇ ಮೇಲೆ ಬಂತು ಉಸಿರು ತೆಗೆದುಕೊಳ್ಳೋದು, ಚಾರ್ ಉಸಿರನ್ನು ಬಿಡುವುದು, ಪಾನ್ ಉಸಿರನ್ನು ಕಟ್ಟುವುದು. ಇಲ್ಲ ಅಂತ ಕುಂಭ ಉಸಿರನ್ನು ಬಿಟ್ಟು ಉಸಿರನ್ನು ತಡೆ ಹಿಡಿಯುವುದು ಅಂತರ ಕುಂಭಕ, ಛೆ ಉಸಿರನ್ನು ತೆಗೆದುಕೊಳ್ಳುವುದು, ಸಾತ್ ಉಸಿರನ್ನು ಬಿಡುವುದು. ಒಂದು ಆಟ್ ಉಸಿರು ತೆಗೆದುಕೊಳ್ಳುವುದು, ನೋ ಉಸಿರನ್ನು ಬಿಡುವುದು, ದ ಉಸಿರನ್ನು ತೆಗೆದುಕೊಳ್ಳುವುದು. ಒಂದು ಸೂರ್ಯ ನಮಸ್ಕಾರ ಇದೇ ಥರ 13 ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂದರೆ ಇನ್ನೊಂದು ಥರ ಮಾಡ್ತೇವೆ ನೋಡಬೇಕು. ಹಿಂದೆ ಇಲ್ಲಿ ದೃಷ್ಟಿ ಹಿಂದೆ ಹಿಂದೆ ನೋಡುವುದು, ಉಸಿರನ್ನು ಬಿಡುವುದು ಹಿಂದೆ ನೋಡುವುದು, ಅದು ಎರಡೂ ಕೂತ್ಕೊಂಡಿರುತ್ತೆ. ಅದಕ್ಕೆ ಆಮೇಲೆ ಆಸನದ ಹೆಸರು ಅದೆಲ್ಲ ಕೂತ್ಕೊಂಡು ಮಾಡ್ತಾ 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 ಹೋಗ್ಬೇಕು. ತೀನ್ ಉಸಿರು ತೆಗೆದುಕೊಳ್ಳೋದು, ಮೇಲೆ ಆಕಾಶದ ಕಡೆಗೆ ನೋಡಲು ಪ್ರಯತ್ನಿಸುವುದು, ಚಾರ್ ಮೂರುವರೆ ಫೂಟ್ ಅಂತರದಲ್ಲಿ ಮುಂದೆ ನೋಡುವುದು ಉಸಿರನ್ನು ಬಿಡುವುದು, ಪಾನ್ ಉಸಿರನ್ನು ಬಿಟ್ಟು ನಂತರ ಬಾಯಿಯ ಕುಂಭಕ ಸ್ಥಿತಿ, ಛೇ ಉಸಿರನ್ನು ತೆಗೆದುಕೊಳ್ಳುವುದು, ಮೇಲೆ ಆಕಾಶದ ಕಡೆಗೆ ನೋಡಲು ಪ್ರಯತ್ನಿಸುವುದು. ಇದು ಒಂದು ಭುಜಂಗ ಆಸನವನ್ನ ಹೆಚ್ಚಿನ ಸಮಯ ಮಾಡ್ತಾ 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 ಹೋಗ್ಬೇಕು. ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷವರೆಗೂ ಮಾಡ್ತಾ ಮಾಡ್ತಾ ಪ್ರಯತ್ನ ಮಾಡ್ತಾ ಹೋದ್ರೆ ಅಸ್ತಮ ಇರುವವರಿಗೆ ಎದೆ ಹಿಗ್ಗುವುದರಿಂದ ಉಸಿರಾಟದ ತೊಂದರೆ ನಿವಾರಣೆ ಆಗ್ತಾ ಹೋಗ್ತದೆ. ಬೆನ್ನು ನಾವು ಎಲ್ಲ ಕೆಲಸಕ್ಕೂ ಮುಂದೆ ಬರ್ತೇವೆ, ಶರೀರ ಹಿಂದೆ ಬಾಗಿಸೋದೇ ಇಲ್ಲ. ಈ ಆಸನವನ್ನು ಮಾಡಿಬಿಟ್ಟು ಹೆಚ್ಚಿನ ಉಪಯುಕ್ತ ಇಫೆಕ್ಟ್ ಆಗ್ತಾ ಹೋಗ್ತದೆ. ಇದರೊಳಗೆ ಏನಂದ್ರೆ ಅಸ್ತಮ ಆದರೆ ಅತಿ ಉಪಯುಕ್ತವಾದ ಆಸನ. ಅದೇ ಥರ ಎದೆ ಹಿಗ್ಗುವುದರಿಂದ ಉಸಿರಾಟದ ತೊಂದರೆ ನಿವಾರಣೆ ಆಗ್ತದೆ. ಬೆನ್ನು ಉರಿ ಸ್ಥಿತಿಸ್ಥಾಪಕತ್ವ ಗುಣ ಬರ್ತದೆ, ಅದಕ್ಕೆ ಆಕ್ಟಿವ್ನೆಸ್ ಬರ್ತದೆ. ಇದೇ ಥರ ಇದೆಲ್ಲ ಅದು ಅಂತೆ ಚಾರ್ ಛೇ ಚಾರ್ ಆಟ್ ನೌ ದಿಸ. ಈ ಥರ ಸೂರ್ಯ ನಮಸ್ಕಾರವನ್ನು ನಾವು ಹಿಂದೆ ನಮ್ಮ ಪೂರ್ವಜರು ಯಾಕಂದ್ರೆ ಸಮುದ್ರ ಅಂಚಿನಲ್ಲಿದ್ದವರು ಆವಾಗ ಇದು ಮಾಡ್ಕೊಂಡ ಒಂದು 100 200 500 1000 2000 ಸೂರ್ಯ ನಮಸ್ಕಾರ ಮಾಡ್ತಿದ್ರು.
ಅದು ಒಂದು ಆಸನ ಮಾಡೋದ್ರಿಂದ, ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಎಂಟು ಆಸನ ಬರ್ತದೆ, ಅದರಿಂದನೇ ಶರೀರ ಕಂಟ್ರೋಲಿಗೆ ಬರ್ತದೆ ಹೇಳುವಂಥದ್ದನ್ನು ಅವರು ಕಂಡುಕೊಂಡಿದ್ರು. ಅದೇ ರೀತಿ ನಿಂತು ಮಾಡುವಂತಹ ಆಸನಗಳು, ಅದರಿಂದಾಗಿ ತಾಡಾಸನ, ಸಮಸ್ಥಿತಿ ಏಕ್ ದೋ ತೀನ್, ಈ ರೀತಿ ಶರೀರವನ್ನು ಏನ್ ಮಾಡೋದಕ್ಕೆ ನಾವು ಶರೀರ ಹೇಳ್ದಂಗೆ ನಾವು ಕೇಳ್ತೇವೆ, ಮನೆಗೆ ಹೋರತ್ತದ ಮನೆ ಕೊಡ್ತೇವೆ ನಿಂತು ಬರ್ತೇವೆ, ಆದ್ರೆ ನಾವು ಹೇಳ್ದಂಗೆ ಶರೀರ ಕೇಳಬೇಕು. ಅದು ಆತನದ ಮುಖ್ಯ ಗುರಿನೇ ಅದು. ಈ ತರ ಮಾಡಿ ಅದು ದೀರ್ಘವಾಗಿ ಕನಿಷ್ಠ 5 ಸಲ ಉಸಿರಾಟವನ್ನು ಮಾಡಲೇಬೇಕು, ಅಂದ್ರೆ ಎಷ್ಟೇ ಕಡಿಮೆ ಅಂತ ಪ್ರಮಾಣ ಅಂದ್ರು 5, ಆಗಬೇಕಾದ್ರೆ ಅದು ಸಮಯಾನುಸಾರವಾಗಿ 5 ಸಲ 6 ಸಲ 10 ಸಲ ಅಂತ ಅದು ಮಾಡ್ಕೊತಾ ಹೋಗ್ಬೇಕು. ಇದರಿಂದ ಮಕ್ಕಳಿಗೆ ಅತಿ ಎತ್ತರವಾಗಿ, ಯಾಕಂದ್ರೆ ನಮಗೀಗ ಎತ್ತರ ಬರಲಿಕ್ಕೆ ಎಷ್ಟು ಇಂಚು ಕಡಿಮೆ ಆಗ್ತಾ ಹೋಗ್ತೇವೆ ಅಂತ ಎತ್ತರ ಆಗುದಿಲ್ಲ, ಅವರಿಗೆ ಎತ್ತರವಾಗಿ ಬೆಳೆಯಲು ಮಕ್ಕಳಿಗೆ ಅತಿ ಉಪಯುಕ್ತವಾದದ್ದು, ಏಕಾಗ್ರತೆ ಬರಲು ಅತಿ ಉಪಯುಕ್ತವಾದ ಆಸನ. ಬೆನ್ನು ನೇರವಾಗುವುದರಿಂದ ಬೆನ್ನು ನೋವು ಕಡಿಮೆ ಆಗ್ತದೆ, ಉಸಿರಾಟದ ತೊಂದರೆ ನಿವಾರಣೆ ಆಗ್ತದೆ, ಹೀಗೆ ಹಲವಾರು ಉಪಕಾರಗಳು. ಕೈಯ ತುದಿಯಿಂದ ಕಾಲ ತುದಿಯವರಿಗೆ ರಕ್ತ ಸಂಚಾರ ಸರಿಯಾಗಿ ಆಗಿ ಆರೋಗ್ಯವಾಗಿ ಇರಬಹುದು. ಚಾರ್ ಪಾನ್ ತ್ರಿಕೋನಾಸನ ಏಕ್ ದೋ ತೀನ್, ಈ ತರ ಎಲ್ಲ ಆಸನವನ್ನು ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ 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 ಒಂದು 15-20 ಆಸನವನ್ನ ಹಾಗೂ ಭಸ್ತ್ರಿಕಾ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಮಾಡ್ತಾ ಚಾರ್ ಪಾನ್ ಛೇ. ಈಗ ಸಮಯದ ಅಭಾವದಿಂದ ಒಂದೊಂದು ಆಸನ ಸ್ವಲ್ಪ ನೋಡಿ, ಯಾಕಂದ್ರೆ ಒಂದು ಆಸನವನ್ನು ಎಡಗಡೆ ಮಾಡಿದ್ರೆ ತಕ್ಷಣ ಬಲಗಡೆ ಅಷ್ಟೇ ಆಸನವನ್ನು ಮಾಡಬೇಕು ಅಂತಿರುತ್ತೆ. ಯಾಕೆ ಎರಡೂ ಆಸನವರೆಗೆ ಕಡೆಗೂ ನಮ್ಮ ಶರೀರ ಇಕ್ವಲ್ ಆಗಿ ನಮ್ಮ ಸ್ಪ್ರಿಂಗ್ ನಾನು ನಮ್ಮ ಶರೀರವನ್ನು ಮಿಚ್ಚಿಕೊಳ್ಳಬೇಕು. ಮುಖ್ಯವಾಗಿ ಸ್ಪ್ರಿಂಗ್ ಅನ್ನು ನಾವು ಈ ಮಧ್ಯೆ ಬಿಟ್ಟರೆ ಎರಡೂ ಕಡೆ ಇಕ್ವಲ್ ಆಗಿ ಹೋಗ್ತದೆ ನಮ್ಮ ಶರೀರವನ್ನು. ಅದು ನಾವು ಬಲಗೈ ನಮ್ಮ ಶಕ್ತಿ ಹೆಚ್ಚು, ಕಡೆಗೈ ಕಡಿಮೆ ಇರ್ತದೆ. ಯಾಕೆ ನಾವು ಶಕ್ತಿ ಎಲ್ಲ ಬಲಗೈಯಲ್ಲಿ ಮಾಡ್ತಾ ಹೋಗ್ತಾರೆ, ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ ಮಾಡುವಾಗ ಎಡಗಡೆಯಿಂದ ಮಾಡ್ತಾ ಹೋಗ್ಬೇಕು, ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ತದೆ, ಎಡಗಡೆ ಪಾರ್ಟಿ ಎಲ್ಲ ಶಕ್ತಿ ಬರ್ತಾ ಹೋಗ್ತದೆ, ಆಮೇಲೆ ಬಲಗಡೆ ಪಾರ್ಟಿ ಸ್ವಲ್ಪ ಕಡಿಮೆ ಆದ್ರೂ ಅದು ಅಡ್ಜಸ್ಟ್ ಮಾಡ್ಕೊಳ್ತದೆ. ಆದ್ರೆ ಎರಡೂ ಕಡೆಗೆ ಈಕ್ವಲ್ ಆಗಿ ಸ್ಪ್ರಿಂಗ್ ಆಗಿ ಶರೀರವನ್ನು ಇಟ್ಟುಕೊಳ್ಳಬೇಕು. ಇದು ಮೇನ್ ಪಾಯಿಂಟ್ಸ್ ಅಷ್ಟೇ, ಒಂದು ಮೇನ್ ಮುಖ್ಯವಾಗಿ. ನೆಕ್ಸ್ಟ್ ಆಸನ ಅರ್ಧ ಚಕ್ರಾಸನ ಏಕ್ ದೋ ತೀನ್, ಇದು ಹಾಗೆ ಇಷ್ಟೇ ಇದು ಮಾಡ್ಕೊಂಡು ಇದ್ದಿರುತ್ತೆ. ಭುಜಗಾಸನ ಮಾಡಿದ ಹಾಗೆ ನಿಂತಲ್ಲೇ ಮಾಡುವಂತ ಆಸನ. ಶರೀರ ಯಾವಾಗ ಮುಂದುವರ್ತಾ ಹೋಗ್ತದೆ, ಮುಂದಿನ ಇದಕ್ಕಿಂತ ಹಿಂದಾಗುವುದರಿಂದ ಎಲ್ಲ ಉಪಯೋಗ ಆಗ್ತಾ ಹೋಗ್ತದೆ. ಬೆನ್ನು ನೋವು ಕಡಿಮೆ ಆಗಲಿಕ್ಕೆ ಅತಿ ಉಪಯುಕ್ತವಾದದ್ದು. ಚಾರ್ ಪಾನ್ ಛೇ ಉತ್ತಾನಾಸನ ಮುಂದೆ ಬಾಗುವಂಥದ್ದು ಇದು. ಏಕ್ ದೋ ಗಲ್ಲವನ್ನ ಮೊಣಗಾಲಿಗೆ ತಾಗಿಸಬೇಕು, ಅವನಿಗೆ ಪ್ರಾಕ್ಟೀಸ್ ಆಗುತ್ತೆ. ಚಾರ್ ಸ್ವಲ್ಪ ಪ್ರಾಕ್ಟೀಸ್ ಆಗುದಲ್ಲೇ, ಅದು ಮಧ್ಯದಲ್ಲಿ ರಜೆ ಇದ್ದಾಗ ಇನ್ನೊಂದು ಚಾಲ ಇದ್ದಾಗ ಬರಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಮಾಡಿದೆ ಅದು ಪ್ರಯತ್ನ ಮಾಡಿದ್ದೇನೆ. ಆದ್ರೆ ಒಂದು ನನಗೆ ನೆಮ್ಮದಿ ಅಂತಂದ್ರೆ, ನಾವು ಅವನು ಮೊದಲು ಬಂದ್ರೆ ಅವನ ಮಾತನ್ನ ಅವನ ಮಾತನ್ನ ಕಂಟ್ರೋಲ್ ಮಾಡಿ ಕೊಡುವುದಿಲ್ಲ. ಅದು ಇದು ಏನು 50 ಕ್ವಶನ್ ಕೇಳುವ ಒಂದೇ ಸಲ. ಈಗ ಸ್ವಲ್ಪ ನಮ್ಮ ಮಾತ್ರ ಕೇಳಲಿಕ್ಕೆ ಶುರು ಮಾಡಿದ್ದಾನೆ. ಮುಂದೆ ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕವಾಗಿ ಅವರಿಗೆ ಅವನಿಗೆ ಇದು ಮಾಡೋ ತಂದೆ ತಾಯಿ ಮನೆಗೆ ಬಂದು ಹೇಳಿ ಯೋಗ ಹೇಳಬೇಕು ಅಂತ ಹೇಳಿ ಇದು ಮಾಡೋಕ್ಕೆ ನನಗೂ ತಲೆ ಹೋಯ್ತು ಇಂಥ ವಿದ್ಯಾರ್ಥಿಗಳಿಗೆ. ಆಗ ಅಲ್ಲಿ KGP ಕಾಲೇಜ್ ಒಂದು ಸ್ಟೂಡೆಂಟ್ ಸಣ್ಣ ಹುಡುಗರಿಗೆ 5 ಆಗಿ 8 ವರ್ಷದಲ್ಲಿ ಒಂದು ಕ್ಲಾಸ್ ಹೇಳಿದೆ. ಅದು ಭಾಳ ನೆಮ್ಮದಿ ಕೊಡ್ತದೆ ಮನಸ್ಸಿಗೆ. ಈ ವಯಸ್ಸಾದರಿಗೆ ಹೇಳಬಾರ್ದು ಅಂತಲ್ಲ, ನಾನು ವಯಸ್ಸಾದರಿಗೆ 1 point ಪ್ರೋಗ್ರಾಮ್ ಅಂದ್ರೆ ಆರೋಗ್ಯವನ್ನು ಸರಿ ಇಟ್ಕೊಂಡು ಅವ್ರ ದಾಂಗಲ್ಲ 100 point ಪ್ರೋಗ್ರಾಮ್ ಮುಂದಿನ ಬೆಳವಣಿಗೆಗೆ ಇಡೀ ಜೀವನವನ್ನು ಹೇಗೆ ಸಾಧಿಸಬೇಕು ಅಂತದಕ್ಕೆ ಏನು ಜೀವನದ ಸಾಧನೆಗಳನ್ನು ಗುರಿಯನ್ನು ಮುಟ್ಲಿಕ್ಕೆ ಅತಿ ಉಪಯುಕ್ತ ಆಗ್ತದೆ. ನೆಕ್ಸ್ಟ್ ಕುಳಿತು ಮಾಡುವಂಥವರು ಕುಳಿತು ವಿಶ್ರಾಂತಿ ಏಕ್ ದೋ ತೀನ್ ಚಾರ್ ಛೇ ಸಾತ್ ಆಠ್ ನೌ ದಸ್ ಬಸ್. ತಿರುಗಿ ಕುಳಿತು ಮಾಡುವ ಆಸನಗಳಲ್ಲಿ ಮುಖ್ಯವಾಗಿ ನೋಡಿ, ಈಗ ಫ್ಯಾಟ್ ಇದ್ದರೆ ಕಡಿಮೆ ಮಾಡಿದಾಗೆ ಈಗ ಮೇನ್ ಮುಖ್ಯ ಅದರೊಳಗೆ ಅದರ ಉಪಯೋಗವನ್ನು ಅರಿಸ್ಕೊಳ್ತಾ ಹೋಗ್ಬೇಕು. ಫ್ಯಾಟ್ ಇದ್ದರೆ ಅಂತಂದ್ರೆ ಅದನ್ನು ಕಡಿಮೆ ಮಾಡೋದು ಹೇಗೆ ಹೇಳುವಂಥದ್ದು. ಪಾದ ಪಾರ್ಶ್ವ ಭೂನಮನಾಸನ ಏಕ್
ಎಷ್ಟಾಗ್ತದೆ ಅಂತ ಮೊದಲೇ ಇಲ್ಲೇ ಇಲ್ಲೇ ಬಾಗು ಉಸಿರು ತೆಗೆದುಕೊಳ್ತಾ ಮೇಲೆ ಎಷ್ಟಾಗ್ತದೆ ಅಷ್ಟು ಸ್ವಂತ ತಿರುಗಿಸ್ತಾ ಮುಂದೆ ತಾಗಿಸ್ತಾ ಹೋಗ್ಬೇಕು. ಮುಂದೆ ಹಿಂದೆ ಹಿಂದೆ ತಾಗಿಸಿ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಮೊದಲು ಅಡ್ಡ ತಾಗಿಸ್ತಾ ಹೋಗ್ಬೇಕು, ಮನೆಯೆಲ್ಲ ಹೋಗಿ ಪ್ರಯತ್ನ ಮಾಡಿ ನೋಡಿ. ಫ್ಯಾಟ್ ನೋನ್ಸ್ ಅಂತಂದ್ರೆ ಸ್ವಂತದ ಸುತ್ತಲಿನ ಎಲ್ಲ ಮಾಂಸ ಖಂಡಗಳು ಕರಗಿ ಅದು ಸಮತೋಲನ ಸ್ಥಿತಿಗೆ ಬರ್ತದೆ. ಇದು ಅತಿ ಉಪಯುಕ್ತವಾಗಿದೆ, ಸ್ವಲ್ಪ ಆಕ್ಟಿವ್ ಆಗುತ್ತೆ. ಬೆಳಿಗ್ಗೆ ಎದ್ದು ಕೂಡ ನೀವು ಮಾಡಿ ನೋಡಿದ್ರೆ ಅದರ ಅನುಭವ ಕಾಮನ್ ಆಗಿ ಎಲ್ಲರಿಗೂ ಅದರ ಉಪಯೋಗ ಆಗ್ತದೆ. ಆಮೇಲೆ ಜಾನು ಶಿರಸಾಸನ ಏಕ್ ದೋ ತೀನ್ ಅದು ಒಂದೊಂದು ಕಾಲು ಮಾಡ್ಕೊಂಡು ಬಾಗ್ತಾ ಹೋಗುದು, ಬಾಗ್ತಾ ಹೋಗುದು, ಹಿಂದೆ ಬಾಗ್ತಾ ಹೋಗುದು, ಮುಂದೆ ಬಾಗುದು. ಚಾರ್ ಪಾನ್ ಛೇ ವಜ್ರಾಸನ ಇಲ್ಲಿ ರಾಮದೇವ ಗುರುಜಿ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕಪಾಲಭಾತಿಯನ್ನು ನಾವು ಹೆಚ್ಚೆತ್ತು ಹೆಚ್ಚೆತ್ತು ಮಾಡ್ತಾ ಮಾಡ್ತಾ ಹೋದ್ರೆ ಏನು ಹೊಟ್ಟೆ ಕಂಟ್ರೋಲ್ ಬರ್ತದೆ. ಇಲ್ಲಿ ಕಪಾಲಭಾತಿ ಮೂನ್ ಒಳಗೆ ವೆಚ್ಚ ಆಗ್ತದೆ ಇತ್ತು ಹೊಟ್ಟೆ ಎರಡು ಕೆಲಸ ಆಗ್ಬೇಕು. ಹೊಟ್ಟೆ ಸಣ್ಣ ಆಗ್ಬೇಕು, ಉಸಿರು ಪೂರ್ತಿ ಹೊರಗೆ ಹೋಗ್ಬೇಕು. ನಿಧಾನವಾಗಿ ಮಾಡ್ತಾ 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 ಹೋದ್ರು ಅಂದ್ರೆ ಲಾಸ್ಟಿಗೆ ಅದು ಇದೇ ತರ 50 75 ಅನ್ನೊಂದು 10 ಸ್ಥಾನ ಹೆಚ್ಚಾಗ್ತದೆ. ಮೊದಲು 25 30 40 45 50 55 ಹೀಗೆ ಏನಾಯ್ತು. ಅದೇ ತರ ನೀವು 400 500 ಮಾಡ್ತಾ ಹೋಗ್ಬಿಡ್ತಂದ್ರೆ ಕಡೆಗೆ ಹೊಟ್ಟೆ ನೋವು ಬಂದ್ರೆ ಡಾಕ್ಟರ್ ಅದು ಅದು 20 ಏನಕ್ಕೆ ಅದು ಕೆಲವರು ಇವರು ಆಸನದಲ್ಲಿ ಹೇಳುವಾಗ ವ್ಯತ್ಯಾಸ ಆಗಿ ನಮ್ಮ ಚಂದ್ರವರಿಗೆ ಅನುಭವ ಬಹಳ ಅದ. ಅದರ ರೋಗದ ಬಗ್ಗೆ ರಿಯಾಕ್ಷನ್ ಹೇಳುದು ಅದು ಮಾಡಿದ್ರೆ ಸರಿಯಲ್ಲ, ಅದಕ್ಕೆ ಕಾಲು ಹಿಡ್ಕೊಂಡು ಬಿಡ್ತದೆ, ಇದಾಗ್ತದೆ ಅಂತ ಹೇಳ್ಬೋದು. ಅದು ಕರೆಕ್ಟ್ ಆಗಿ ಅವ್ರಿಗೆ ಪದ್ಧತಿಸಿ ನಾವು ಕಲಿಸ್ಬೇಕು. ಮುಂದಿನ ಬಂದು ಗುರುವಿನ ಮೂಲಕವೇ ಯೋಗವನ್ನು ಕಲಿಯಬೇಕು. ನೆಕ್ಸ್ಟ್ ಮುಂದೆ ಹೊಟ್ಟೆ ನಾಭಿ ಹತ್ರ ಕೈ ಇಟ್ಕೊಳ್ಳೋದು, ಮುಂದೆ ಬಾಗ್ತಾ ಹೋದ್ರು ಉಸಿರು ಬಿಡ್ತಾ ಬಿಡ್ತಾ ಬಾಗ್ತಾ ಹೋದ್ರೆ ಹೊಟ್ಟೆ ಎಷ್ಟಾಗ್ತದೆ ಅಷ್ಟು ಒಳಗೊಳ್ಳೋದು, ಉಸಿರು ಒತ್ತು ಕೊಡೋದು ಹೊಟ್ಟೆಯನ್ನು. ಆವಾಗ ಏನಾಯ್ತು ಹೊಟ್ಟೆ ಕಡಿಮೆ ಆಗಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ, ಹೊಟ್ಟೆ ಒಳಗೆ ಹೋಗ್ಬೋದು ಅಂತ ಕಲ್ಪನೆ ಬರ್ತದೆ. ಅದನ್ನೇ ಈ ಕಪಾಲು ಅದನ್ನು ಎಚ್ಚೆಟ್ ಮಾಡ್ಕೋಬೋದು ನನಗೆ ಮಾಡಲಿಕ್ಕೆ ಬರ್ತದೆ. ಆಮೇಲೆ ನೆಕ್ಸ್ಟ್ ಶಶಾಂಗ ನಿಧಾನವಾಗಿ ಹಿಂದೆ ಮಾಡಲಿಕ್ಕೆ ಬರಲಿಕ್ಕೆ ಮಲಗಲಿಕ್ಕೆ ಪ್ರಯತ್ನ ಮಾಡಿ, ಸ್ವಂತ ಏಳಿಸೋದು ತಲೆ ಕೆಳಗೆ ದೀರ್ಘವಾದ ಹೀಗೆ ಈಗ ಒಂದು ನಿಮಿಷ ಮಾಡಿಕೊಂಡು ಒಂದು 10 ಸೆಕೆಂಡು 15 ಸೆಕೆಂಡು ದೀರ್ಘವಾದ ಉಸಿರಾಟ ಮಾಡ್ತಾ ಇರಬೇಕು. ಉಸಿರಾಟ ಮಾತ್ರ ಕ್ಲಾಸಿಗೆ ನಾ ಹೇಳಿದ್ರೆ ಕ್ಲಾಸಿಗೆ ಬಂದಾಗಿಂದ ಹೋಗುವಲ್ಲಿವರೆಗೂ ಕಂಪಲ್ಸರಿ ದೀರ್ಘವಾದ ಉಸಿರಾಟವನ್ನು ಪ್ರತಿ ಉಸಿರಾಟವನ್ನು ನನ್ನ ನಿಯಂತ್ರಣದಲ್ಲಿಯೇ ಮಾಡಬೇಕು ಅಂತ ಹೇಳಿ ಮಾಡ್ತಾ ಹೋಗು. ಅದು ಮಾಡ್ಲಿಕ್ಕೆ ಬರುವುದಿಲ್ಲ. ನಾವು ಆ ಕಡೆ ನೋಡಿದ್ರೆ ಇದ್ರ ಕಡೆಗೆ ಲಕ್ಷ್ಯ ಹೋದ್ಕೊಳ್ಳಿ ನಮ್ಮ ಉಸಿರಾಟ ಇಲ್ಲೇ ಹೋಗ್ಬಿಡ್ತೀವಿ. ಆದ್ರೂ ನೆನಪಾದಾಗ ಆರೋಗ್ಯದ ಕಡೆಗೆ ನೆನಪಾದಾಗ ಚಾರ್ ಪಾನ್ ಛೇ ವಿಶ್ರಾಂತಿ ಆರೋಗ್ಯದ ಕಡೆಗೆ ನೆನಪಾದಾಗ ನಾವು ದೀರ್ಘವಾದ ಉಸಿರಾಟವನ್ನು ಇವತ್ತಿನಿಂದನೇ ನೀವು ಆರಂಭ ಮಾಡಿಕೊಂಡಿರಿ. ರಾತ್ರಿ ಯಾವುದೋ ಕ್ಲಾಸಿಗಾದ್ರೆ ಹತ್ತಿರದಲ್ಲೇ ಎಲ್ಲ ಕ್ಲಾಸಿಗಾದ್ರೆ ಅದು ಕೇಳ್ತಾ ಅಂತ ಹೋಗಿ. ಅದು ಅಂದರೆ ಕೆಲವೊಂದು ಆಸನವನ್ನು ಸ್ವಲ್ಪ ಇದು ಮಾಡಿಕೊಂಡು ಮುಂದೆ ಬಾಗುವಂಥದ್ದನ್ನು ಇಂತಲ್ಲೇ ಸ್ವಲ್ಪ ಆದಷ್ಟು ಮಾಡಿ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದರೆ ಮಾಡ್ಲಿಕ್ಕೆ ಬರ್ತದೆ. ಆರೋಗ್ಯ ನಮ್ಮ ಜ್ಞಾನ ಮಾಡಿದಾಗ ಇಲ್ಲಿ ಏನಕ್ಕೆ ಅಂದರೆ ನಾವು ಯಾವುದೋ ಪೂಜೆ ದೇವತಾ ಜನದ ಬಗ್ಗೆ ನಾವು ಯಾವುದೋ ಒಂದು ಪೂಜೆ ಮಾಡಿಸ್ತೇವೆ, ಭಟ್ಟರ ಹತ್ರ ಮಾಡಿಸಿ ನಾವು ಅದರ ಪ್ರತಿಫಲವನ್ನು ನಮಗೆ ಕೊಡಿದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾವು ಭಟ್ಟರ ಹತ್ರ ಅಥವಾ ಮತ್ತೊಬ್ಬರ ಹತ್ರ ಕೇಳಿಸಿ ಮಾಡ್ಲಿಕ್ಕೆ ಹೋದ್ರೆ ನಾವೇ ಮಾಡಬೇಕು. ಅದು ಅಂದ್ರೆ ನಮ್ಮ ಆರೋಗ್ಯ ತನ್ನ ಸರಿ ಇರ್ತದೆ. ಒಂದು ನೆಕ್ಸ್ಟ್ ಪಶ್ಚಿಮೋತ್ತಾನ ಇದು ಹಾಗೆ ಮಲಗೋದು ಇದು ಅದು ಕಿಡ್ನಿಗೆ ಈ ಪಾರ್ಟ್ ಒಳಗಿನ ಪಾರ್ಟಿಗೆ ಹೇಳಿದ್ರೆ ಇಲ್ಲಿ ನಾವು ವಾಕಿಂಗ್ ಹೋದ್ರೆ ಕೈ ಕಾಲಿಗೆ ಅಷ್ಟೇ ವ್ಯಾಯಾಮ ಇರ್ತದೆ. ಇದೆಲ್ಲ ಪಾರ್ಟಿಗೆ ಆಗ್ತದೆ. ಸ್ತ್ರೀಯರಿಗೆ ಮಾನಸಿಕ ದೋಷ ನಿವಾರಣೆಗೆ ಅತಿ ಉಪಯುಕ್ತವಾದ ಆಸನ ಇದು. ಇದರಿಂದ ಇನ್ನು ಅನೇಕ ಆಸನಗಳು ಸ್ತ್ರೀಯರಿಗಾಗಿಯೇ ಕೆಲವು ಆಸನ ಇದೆ. ಅದರ ಬಗ್ಗೆ ಯೋಗವಾಗಿ ಮತ್ತೊಮ್ಮೆ ಇದು ಮಾಡುವ ಕೆಳಮುಖವಾಗಿ ಮಲಗಿ ಮಾಡುವ ಆಸನಗಳು ಕೆಳಮುಖವಾಗಿ ಮಲಗಿ ವಿಶ್ರಾಂತಿ ಈ ಥರ ಪೂರ್ತಿ ಶರೀರದ ಭಾಗವನ್ನು ಕೆಳಮುಖವಾಗಿ ಅದು ವಿಶ್ರಾಂತಿ ಕೊಡುತ್ತೆ. ಈಗ ನಾವು ಕೆಲಸವನ್ನು ಮಾಡ್ತೇವೆ, ಏನೋ ಅರ್ಜೆಂಟ್ ಆಗಿ ಬೆಳಗಿನ ಸಂಜೆವರೆಗೆ ಕೆಲಸ ಮಾಡಿಕೊಡ್ತೇವೆ, ತಕ್ಷಣ ನಮಗೆ ರಿಲೀಫ್ ಕೊಡಬೇಕು ಅಂದರೆ ಹೇಗೆ ಶವಾಸನ ಮಾಡಬೇಕು ಏನು ಮಲಗಿರೋದು.
ಅಥವಾ ಕೆಳಮುಖವಾಗಿ ಮೊದಲು ವಿಶ್ರಾಂತಿ ಕೊಟ್ಟು ಒಂದು ನಿಮಿಷ ಅಥವಾ 2 ನಿಮಿಷಕ್ಕೆ 2 ತಾಸು ನಿದ್ರೆ ಮಾಡುವಂಥದ್ದು 12 ನಿಮಿಷಕ್ಕೆ ನಾವು ವಿಶ್ರಾಂತಿ ಕೊಡಿ ಬರ್ತದೆ. ಮನಸ್ಸು ಮತ್ತು ಶರೀರ ಎರಡನ್ನು ಹೊಂದಿಕೊಡುವಂಥ ಯೋಗವನ್ನು ನಾವು ಅರ್ಥ ಮಾಡಬೇಕು. ಅದು ಲಕ್ಷ್ಯ ಕೊಟ್ಟ ಪ್ರಾಣಾಯಾಮಗಳು ಉಸಾಡಿಸ ಕಡೆಗೆ ಹೆಚ್ಚಿನ ಗಮನವನ್ನು ನಾವು ಕುತ್ಕೊಂಡು ಮಾಡ್ತಾ ಮಾಡ್ತಾ ಹೋದಾಗ ಅದನ್ನು ನಾವು ಸಾಧನೆ ಮಾಡ್ತಾ ಅದನ್ನು ಅಧಿಕವಾದ ವಿಶ್ರಾಂತಿ ಕೊಡಲಿಕ್ಕೆ ಬರ್ತದೆ. ಅದರಿಂದ ಕೆಳಮುಖವಾಗಿ ಮೊದಲು ಮಾಡುವ ಸಮಯದಲ್ಲಿ ಭುಜಂಗಾಸನ 1 2 3 ಇಲ್ಲೋ ಉಸಿರು ತೆಗೆದುಕೊಳ್ಳೋದು. ದೀರ್ಘವಾಗಿ ಉಸಿರಾಟ ಮಾಡ್ತಾ ಇರಬೇಕು. ಅಲ್ಲಿ ಬಟ್ಟೆ ಹಿಂದೆ ಮುಂದೆ ಆಗ್ತಾ ಇರಬೇಕು. ಆಸನ ಮಾಡುವಾಗ ಪ್ರಾಣಾಯಾಮಕ್ಕೆ ಬಂದಾಗ ದೀರ್ಘವಾದ ಉಸಿರು ಬಟ್ಟೆ ಹಿಂದೆ ಮುಂದೆ ಆಗುವ ಅದು ಸ್ಥಿರವಾಗಿ ಇರಬೇಕು. ಅದು ಕಡೆ ಹೇಳ 4 5 6 1 2 3 ಇಲ್ಲಿ ಧನುರಾಸನ ಮಾಡ್ತಾ ಕಣ್ಣಿನ ಎಕ್ಸಸೈಸ್ ಮಾಡಬೇಕು. ಕಣ್ಣು ಮೇಲೆ ಕೆಳಗೆ ಹಿಂದೆ ಮುಂದೆ ಎಡಕ್ಕೆ ಬಲ ರೌಂಡ್ ಹೀಗೆ ತಿಳಿಸಿ ನಮ್ಮ ನಮ್ಮ ಪ್ರತಿಯೊಂದು ಅವಯವವನ್ನು ನಾವು ಆರೋಗ್ಯವಾಗಿ ಇಟ್ಟುಕೊಳ್ಬೇಕು ಅಂತ ಲಕ್ಷಣ. ಪ್ರತಿಯೊಂದು ಅವಯವವನ್ನು ನೇರ್ಮುಖವಾಗಿ ಮಲಗಿ ನೇರ್ಮುಖವಾಗಿ ಮಲಗಿ ಮಾಡುವ ಆಸನದಲ್ಲಿ ಇದರಲ್ಲಿ ಮುಖ್ಯವಾಗಿ ಹೇಳ್ಬಿಡ್ತೀನಿ. ಇಲ್ಲಿ ದೀರ್ಘವಾದ ಉಸಿರಾಟ ದೀರ್ಘವಾದ ಉಸಿರಾಟ ಅಂದ್ರೆ ಉಸಿರನ್ನು ತೆಗೆದುಕೊಂಡಾಗ ಹೊಟ್ಟೆಯನ್ನು ದೊಡ್ಡ ಮಾಡುವುದು ಎಷ್ಟಾಗ್ತದೆ ಅಷ್ಟು ಹೊಟ್ಟೆ ದೊಡ್ಡ ಮಾಡುವುದು, ಎದೆಯನ್ನು ಹಿಗ್ಗಿಸುವುದು, ಕುತ್ತಿಗೆ ನರವನ್ನು ಹಿಗ್ಗಿಸುವುದು, ಉಸಿರನ್ನು ಬಿಟ್ಟಾಗ ಕುತ್ತಿಗೆ ನರವನ್ನು ಕುಗ್ಗಿಸುವುದು, ಎದೆಯನ್ನು ಕುಗ್ಗಿಸುವುದು, ಹೊಟ್ಟೆಯನ್ನು ಎಷ್ಟಾಗ್ತದೆ ಅಷ್ಟು ಕೆಳಗೆ ಒತ್ತು ಎಷ್ಟಾಗ್ತದೆ ಕೈ ಇಟ್ಕೊಂಡು ಒತ್ತು ಕೈ ಇಟ್ಕೊಂಡು ಕೂಡ ನಾಭಿಯಾದ ಕೈ ಇಟ್ಕೊಂಡು ಎಷ್ಟಾಗ್ತದೆ ಅಷ್ಟು ಉಸಿರು ತೆಗೆದುಕೊಳ್ಳೋದು, ಹೊಟ್ಟೆ ದೊಡ್ಡ ಮಾಡೋದು, ಹೊಟ್ಟೆ ದೊಡ್ಡ ಮಾಡೇ ಇಟ್ಕೊಳ್ಳೋದು, ಉಸಿರನ್ನು ಬಿಡುವುದು, ಪೂರ್ತಿ ಉಸಿರನ್ನು ಹೊಟ್ಟುವುದು, ಬಾಹ್ಯ ಕುಂಭಕದಲ್ಲಿ ಅಲ್ಲಿ ಎಷ್ಟೊತ್ತಾಗ್ತದೆ ಅಷ್ಟು ಇಡೀ ಪ್ರಯತ್ನ ಮಾಡೋದು. ಇದು ಸುಲಭವಾಗಿ ಪ್ರಾಣಾಯಾಮ ಅರ್ಧ ಪ್ರಾಣಾಯಾಮ ಮಾಡಿದ ಉಪಯೋಗ ಇಲ್ಲಿ ಆಗ್ತದೆ. ಪ್ರಾಣಾಯಾಮನೇ ಮಾಡಬೇಕು ಅಂದರೆ 2ನೇ ಸ್ಟೇಜ್ ಮುಂದಿನ ಸ್ಟೇಜಿಗೆ ನೀವು ಮಾಡ್ತಾ ಹೋದಾಗ ಮನಸ್ಸು ಹೆಚ್ಚಿನ ಶಾಂತತೆ ಉಂಟಾಗುತ್ತದೆ. ಇಲ್ಲಿ ಏನಾದ್ರೆ ದೀರ್ಘವಾದ ಉಸಿರಾಟವನ್ನು ನೆನಪಾದ ನೇರವಾಗಿ ಉಳಿಸ್ಕೊಳ್ಳೋದು ದೀರ್ಘವಾದ ಉಸಿರಾಟ. ಇದರನ್ನ ದಯಮಾಡಿ ಎಲ್ಲ ಮಹಿಳೆಯರು ಅಥವಾ ಪುರುಷರು ಅದು ಪ್ರಯತ್ನ ಮಾಡ್ತಾ ಹೋಗಿ ನೋಡ್ರಿ. ಇದರಿಂದ ಮಾಡೋದನ್ನು ದಿವಸ ನೀವು ಪ್ರಯತ್ನ ಮಾಡಿದ್ರೆ ಅದರ ಇಫೆಕ್ಟ್ ಏನಾಗ್ತದೆ ಅಂತ ಹೇಳಿ ನಿಮಗೆ ಅದರ ಇಫೆಕ್ಟ್ ಮಾಡಿಸ್ತು ನೋಡಿ. ಬರ್ತದೆ ಬಾಬಿ ಕಾಸಿಗೆ ಹೋಗ್ಬೇಕು ಅಂತ ಇದ್ರ ಮಾಡಿ ಬರ್ತದೆ. ಈ ಯೋಗದ ಪ್ರಭಾವ ಏನು ಹೇಳುವಂಥದ್ದನ್ನೇ ಮುಟ್ಟಿಸಬೇಕು ಹೇಳುವಂಥದ್ದೇ ಒಂದು ಗುರಿಯಿಂದ ನಾನು ಏನೋ ಹೊಸ ಪ್ರಯತ್ನ ಮಾಡಿದ್ದೇನೆ ಅದು ಎಷ್ಟರವರೆಗೆ ಆಗ್ತದೆ ಅಂತ ನೋಡುವ. ಆಮೇಲೆ ಮೇಲ್ಮುಖವಾಗಿ ಮೊದಲಿಗೆ ಮಾಡುವ ಆಸನಗಳಲ್ಲಿ ನೌಕಾಸನ ಈ ಕಡೆ ನೌಕಾಸನ ಇದು ಎರಡು 3 ಆಸನ ಅದರ ಮಾಡ್ಕೊಂಡು ಕಡೆ ಲಾಸ್ಟಿಗೆ ಇದು ನೌಕಾಸನ ನೌಕರಿಗೆ ಟೈಪ್ ಇದ್ದೆ ಶರೀರ ನಾವು ಹೇಳ್ದಂಗೆ ಕೇಳಬೇಕು. ಇದ್ರ ಹಾಗೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಇಲ್ಲಿ ಮಾತಾಡ್ಕೊಂಡು ಅವನ ಕಡೆ ಲಕ್ಷ ಹಾಕಿದ್ರೆ ಅವನ ಕಡೆ ಬಿಟ್ಟು ತಂದು ಅವನ ಮತ್ತೊಂದುವರೆಗೂ ಅವ ಅಲ್ಲೇ ಇರ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ಹೇಳ್ದಂಗೆ ಅವನ ಶರೀರ ಕೇಳಬೇಕು ಅನ್ನುವಂಥ ಉದ್ದೇಶ. ಅದು ಅದು ಪ್ರಾಕ್ಟೀಸ್ ಆದಂಗೆ ಅವನ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಾಕ್ಟೀಸ್ ಬೇಕು ಮಾಡ್ತಾನೆ. ಅದು ಸ್ವಲ್ಪ ಮಾಡ್ತಾನೆ ಹೇಳುವಂತ ಗ್ಯಾರಂಟಿ ನನಗೆ. ಮುಂದೆ ನೆಕ್ಸ್ಟ್ ಪದ್ಮಾಸನ ಚಕ್ರಾಸನ ಇದು ಇದು ಹಾಗೆ ನಿಮಗೆ ಈ ಕಡೆ ಬೆನ್ನು ತಿರುಗಿಸಿ ಮಾಡುವಂತ ಆಸನನ್ನೇ ಹೆಚ್ಚು ಹೇಳ್ತಾ ಇರ್ತಾನೆ. ಯಾಕಂದ್ರೆ ಮುಂದೆ ಮಾಡುವ ಆಸನ ಸಾಮಾನ್ಯವಾಗಿ ತುಂಬಾ ಆಗ್ತದೆ. ಈ ತರ ಆಗ್ತದೆ ನೋಡ. ಇದು ಬೆನ್ನು ಲೆವೆಲ್ ಆಗ್ಲಿಕ್ಕೆ ಸ್ಥಿತಿ ಸ್ಥಾಪಕತ್ವ ಬೆನ್ನಿಗೆ ಇದು ಬರ್ತದೆ. ಶಕ್ತಿ ಎಲ್ಲ ನರಗಳಿಗೆ ಶಕ್ತಿ ಬರ್ತದೆ. ಎಲ್ಲ ಉಪಯೋಗ ಅಂತ ಹೋಗ್ತದೆ. ಬೆನ್ನು ಬರುವಂಗೇ ಇಲ್ಲ. ಆಮೇಲೆ ಉಷ್ಟ್ರಾಸನ ಇದು ಸಹ ಬೆನ್ನಿಗೆ ಇಫೆಕ್ಟ್ ಆಗುವಂಥದ್ದೇ. ಬೆನ್ನು ನೋವು ಕಡಿಮೆ ಆಗಬೇಕು ಇದಾಗಬೇಕು ಅಂತಂದ್ರೆ ಈ ಆಸನವನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗಬೇಕು. ಉಸಿರಾಟದ ತೊಂದರೆ ನಿವಾರಣೆ ಆಗ್ತದೆ, ಬೆನ್ನು ನೋವು ಕಡಿಮೆ ಆಗ್ತದೆ,
ಇಲ್ಲಿ ಎಲ್ಲ ಕಡೆ ಈ ಸೊಂಟದ ಸುತ್ತಲಿನ ಪಾರ್ಟ್ ಒಳಗಡೆಗೆ ಎಷ್ಟೋ ಪಾರ್ಟ್ ಇರ್ತದೆ, ಎಲ್ಲ ಅವಯವಗಳಿಗೂ ಅದರಿಂದ ಹೆಚ್ಚಿನ ಪ್ರಯೋಜನ ಅಂತ ಅಂತ ಹೇಳ್ತಾ ನೆಕ್ಸ್ಟ್ ಪದ್ಮಾಸನ. ಅದು ವಕ್ರಾಸನ. ವಕ್ರಾಸನ ಒಂದೆರಡು ನೋಡು, ಏಕ್ ದೋ ತೀನ್, ಶರೀರ ಒಂದೆರಡು ಇಟ್ಕೊಳ್ಳೋದು, ಸೊಂಟ ಹಾಗೂ ಇದು ಈ ಕಡೆ ಹೋಗ್ತದೆ, ಇದು ಈ ಕಡೆ ಬರ್ತದೆ, ಬಟ್ಟೆಯನ್ನು ಹಿಡಿದಾಗ ಆಗ್ತದೆ. ಇದು ಆಗೋದಿಲ್ಲ ಯಾರತ್ರ ಕಷ್ಟ ಬರ್ತದೆ ಅಂತ ನಾವು ಹಾಗೆ ಫ್ಯಾಟ್ ಅಲ್ಲಿ ಈ ನಾಲ್ಕು ದಿವಸ ನೀವು ಎಂಟು ದಿವಸ ಯೋಗ ಬಿಟ್ಟು ನಾವು ಹೋದಲ್ಲಿ ಫಂಕ್ಷನ್ ಹೋದಾಗ ನಾವು ತಿಳ್ಕೊ ಬಂದ್ಬಿಟ್ಟು ಅಂತ ಫ್ಯಾಟ್ ಆಗುತ್ತೆ, ಆಗ್ತೇ ಎರಡು ಕೆ ಜಿ ಹೆಚ್ಚಾಗುತ್ತೆ. ಅದು ಕಂಟ್ರೋಲ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ವಿ. ಭಾರತೀಯ ಆಸನ ಇದೊಂದು ಎರಡು ಮೂರು ಆಸನ ನೋಡ್ರಿ, ಯಾಕಂದ್ರೆ ಫ್ಯಾಟ್ ಇದ್ದರೆ ಅದ್ರ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳೋದು ಅದ್ರ ಎಫೆಕ್ಟ್ ಆಗ್ತಾ ಹೋಗುದು. ಇಲ್ಲಿ ಮಾಡ್ಕೊಂಡು ಇದು ಹಾಗೆ ತಿರುಗಿಸ್ತದೆ, ಆ ಕಡೆ ಬಟ್ಟೆ ಹಿಡಿದಾಗ ಹಿಡಿದ್ರು ಒತ್ಕೊಂಡು ಎಷ್ಟು ನಮ್ಮ ಕಂಟ್ರೋಲ್ ಅವನಿಗೆ ಎಷ್ಟು ಶಕ್ತಿ ಇರ್ತದೆ ಅಷ್ಟು ಮಾಡ್ತಾ ಹೋಗುದು. ಇವತ್ತಿನಿಂದ ನಾಳೆ ಇಟ್ಟು ನಾಳೆ ಇಟ್ಟು ನಾಳೆ ಹೆಚ್ಚು ಹೆಚ್ಚು ಮಾಡ್ತಾ ಮಾಡ್ತಾ ಹೋದಂಗೆ ಬಾಡಿ ಟರ್ನಿಂಗ್ ಮೂಮೆಂಟ್ ಬರ್ತಾ ಹೋಗ್ತದೆ. ಚಾಕ್ ಪಾನ್ ಚೇ ಅರ್ಧ ಮತ್ಸ್ಯ ಅದೇ ಅದು ಮೂರು ಟೈಪ್ ಅದು ಈ ಥರ ಮಾಡ್ಕೊಂಡು ಹಾಗೆ ನಿಂತ್ಕೊಂಡು ಹಾಗೆ ಕೂತ್ಕೊಂಡು ದೀರ್ಘವಾಗಿ ಉಸಿರಾಡ್ತಾ ಇರಬೇಕು. ಅದು ಉಸಿರಾಟ ಜಾಸ್ತಿ ಇರಬೇಕು. ಆವಾಗ ಏನಾಗ್ತದೆ, ಶರೀರ ಅದೇ ರೀತಿ ಇಟ್ಟು ರೂಢಿ ಆಗ್ತದೆ ಶರೀರಕ್ಕೆ. ನಾವು ಅದನ್ನು ಆ ಥರ ಮಾಡೇ ಶರೀರಕ್ಕೆ ಶಾರೀರಿಕ ಶ್ರಮ ಕೊಟ್ಟೆ ನಿಲ್ಲಿಸು. ಆವಾಗ ಏನಾಗ್ತದೆ, ಶರೀರ ಲೆವೆಲ್ ಅಂತ ಬರ್ತದೆ, ಸಂಸ್ಕಾರ ಕೊಡಬೇಕು ಅಂತ ಪದ್ಮಾಸನ. ಇನ್ನೊಂದು ಐದು ಐದು ನಿಮಿಷ ಪದ್ಮಾಸನದಲ್ಲಿ ಯೋಗ ಮುದ್ರಾಸನ. ಚಾರ್ ಪಾಂಚೆ ಮತ್ಸ್ಯೇಂದ್ರಾಸನ. ಹಿಂದೆ ಮುಂದೆ ಹಿಂದೆ ಮಲಗುವುದು. ಚಾರ್ ಪಾಂಚ್ ಪರ್ವತಾಸನ. ಇಲ್ಲಿ ನಮ್ಮ ವೇಟ್ ಎಷ್ಟಾದ ಅಂತ ನೋಡಿದ್ವಿ. ತೋಲಾಸನ ಹೀಗೆ ಮಾಡ್ತಾರೆ ಮಾಡ್ತಾ ಮಾಡ್ತಾರೆ ಈ ಕಡೆ ಕೊಂಡಾಡ್ತಾರೆ. ಈಗ ಅದೆಲ್ಲ ಆಸನ ಮಾಡ್ತಾ ಮಾಡ್ತಾ ಆಮೇಲೆ ಲೇವಲಿಂಗ್ ಆಸನ ಅದು ಅವನಿಗೆ ಇನ್ನೂ ಅದು ಪ್ರಾಕ್ಟೀಸ್ ಆಗ ಲೇವಲಿಂಗ್ ಆಸನ ಮಾಡಬೇಕಿದ್ರೆ ಸ್ವಲ್ಪ ಇದಂತ ನಾವು ಬೇಕಾದ ಒಂದು ಎರಡು ಕೂಡ ಆಸನ ಮಾಡಿ ತೋರಿಸ್ತೇನೆ ಕಡೆಗೆ ಮಾಡುವ. ಅದರಲ್ಲಿ ಪ್ರಾಣಾಯಾಮ ಹೇಗೆ ಮಾಡುವುದು ಅಂತ ಒಂದು ಸ್ವಲ್ಪ ಎರಡನೇ ನಿಮಿಷದಲ್ಲಿ ಅದನ್ನು ಹೇಳಿ ಯಾವ ಥರ ಅದು ಮಾಡಿ ಇನ್ನೊಂದು ದಿನಗಳಲ್ಲಿ ಪ್ರಾಣಾಯಾಮ ಮತ್ತು ಅದಕ್ಕೆ ಬಗ್ಗೆ ಎಲ್ಲ ಯೋಗವಾಗಿ ಪ್ರಾಣಾಯಾಮದಲ್ಲಿ ದೀರ್ಘವಾದ ಉಸಿರಾಟ ಅನುಲೋಮ ವಿಲೋಮ. ಇಲ್ಲಿ ಹೊಟ್ಟೆ ಆಸನ ಮಾಡುವಾಗ ಏನು ಹೇಳಿದ ಹೊಟ್ಟೆ ಹಿಂದೆ ಮುಂದೆ ಮಾಡಬೇಕು. ಇಲ್ಲಿ ಹೊಟ್ಟೆ ಸ್ಥಿರವಾಗಿರಬೇಕು, ಎದೆಯನ್ನು ಹಿಂದಿಸೋದು ಭುಜ ಹಿಂದೆ, ಎದೆ ಮೇಲೆ ಕೆಳಗೆ ದೀರ್ಘವಾದ ಉಸಿರಾಟ ಮಾಡಿದಾಗ ಆಗ್ತಾ ಹೋಗ್ತದೆ ಕ್ರಮೇಣ ಮಾಡ್ತಾರೆ. ಕೆಳ ಬರುವಾಗ ಇಲ್ಲಿ ಸೊಂಟ ಭುಜ ಕುತ್ತಿಗೆ ತಲೆ ಊರ್ಧ್ವಮುಖ ಮೇಲೆ ಎತ್ಕೊಂಡೇ ಇರಬೇಕು, ಕೈ ಮಾತ್ರ ಕೆಳಗೆ ಅನುಲೋಮ ವಿಲೋಮ. ಅಲ್ಲಿ ನಾವು ಇಲ್ಲಿ ಶ್ವಾಸದ ಮೂಲಕ ಪ್ರಾಣಕ್ಕೆ ನಿಯಮವನ್ನು ಅದು ಪ್ರಾಣದ್ದು ಅಲ್ಲಿ ಶಕ್ತಿಯನ್ನು ವ್ಯತ್ಯಾಸ ಮಾಡ್ತಾ ಅದಕ್ಕೆ ಶಕ್ತಿ ಕೊಡ್ತಾ ಹೋಗುದು. ಈಗ ದೀರ್ಘವಾಗಿದ್ದರೆ ಉಸಿರಾಟ ನಾವು ಹೇಗೋ ತಿಳಿಸುತ್ತೋ ಹೇಗೋ ಬಿಡ್ತೇವೆ. ಇದಕ್ಕೆ ಒಂದೇ ಕ್ಲಾಸ್ ಪಾಠ ಹೇಳದಂಗೆ ಉಸಿರನ್ನು ತೆಗೆದುಕೊಳ್ಳೋದು ಉಸಿರನ್ನು ಬಿಡುವುದು ಎರಡು ಸಮ ಪ್ರಮಾಣದಲ್ಲಿ ಇರಬೇಕು. ಅಂದರೆ ಐ ಒನ್ ಟೂ ತ್ರೀ ಫೋರ್ ಫೈವ್ ಟೂ ಐದು ಹೇಳೋದ್ರ ಉಸಿರು ತೆಗೆದುಕೊಳ್ಳೋದು, ಐದು ಹೇಳೋದ್ರಲ್ಲಿ ಉಸಿರು ಬಿಡುವುದು, ಆಮೇಲೆ ಆರು ಹೇಳೋದ್ರ ಉಸಿರು ತೆಗೆದುಕೊಳ್ಳೋದು, ಆರು ಹೇಳೋದ್ರಲ್ಲಿ ಬಿಡುವುದು. ಆ ಉಸಿರಾಟವನ್ನು ದೀರ್ಘವಾಗಿ ಇದು ಉಸಿರಾಟ ಹೇಗೆ ಮಾಡ್ತಾ ಹೋದ್ರೆ ಈ ಥರ ಮಾಡ್ತಾ ಮಾಡ್ತಾ ಹೋದಾಗ ಐದು ಸಲ ಹತ್ತು ಹದಿನೈದು ಸಲ ಹದಿನೈದು ಹೇಳುವುದರ ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡುವುದು ಹೀಗೆ ದೀರ್ಘವಾದ ಉಸಿರಾಟ ಹೇಗೆ ಆಮೆಯು ದೀರ್ಘವಾದ ಉಸಿರಾಟದ ಆಯುಷ್ಯವನ್ನು ಮುನ್ನೂರು ವರ್ಷದಲ್ಲಿ ಬದುಕುತ್ತದೆಯೋ ನಾವು ಸಹ ನೋಡಿಗ ಶಿವಕುಮಾರ ಸ್ವಾಮೀಜಿಯವರು ನೂರ ಹತ್ತು ವರ್ಷ ಹನ್ನೊಂದನೇ ವರ್ಷದ ಉತ್ಸವ ಆಚರಿಸ್ತಾರೆ ಅಂದರೆ ಅದು ಗ್ರೇಟ್. ಯಾಕಂದ್ರೆ ಅದಕ್ಕೆ ಯಾವ ಶಕ್ತಿ ಯೋಗವೇ ಅದಕ್ಕೆ ಕಾರಣ. ಅದರಿಂದ ಯೋಗದಿಂದ ನಾವು ಅದನ್ನು ಮಾಡೋದಿಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅದರಿಂದ ದೋಷವನ್ನು ನಾವು ಮುಟ್ಟ ಹೋಗಬಾರದು.
ಅದನ್ನು ನಿಷ್ಠೆಯಿಂದ ಮಾಡ್ತಾ ಹೋದರೆ ಇದೆಲ್ಲ ಅನುಭವ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮೂಲ ಆಸನವನ್ನು ನಾನು ಮಾಡಿ ತೋರಿಸ್ತೇನೆ ಅಂತ ಮಾಡ್ತದೆ ಅದರ ಇದು ಕೈ ಗಟ್ಟಿ ಇರಬೇಕು ನಿಧಾನವಾಗಿ ಕೂಡ ಮ್ಯಾನ್ ಹೇಳಲಿಕ್ಕೆ ಪ್ರಯತ್ನ ಆಗುವುದಿಲ್ಲ ಭುಜ ಕೀಡ ಅದನ್ನ ನಿಧಾನವಾಗಿ ಮೇಲೆ ಹೇಳಬೇಕು ಹೀಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು ಕಡೆ ಯಾವುದೂ ಆಸನ ಮಾಡಲಿಕ್ಕೆ ಆಗಲಿಲ್ಲ ಇದು ಮೂರು ಆಸನವನ್ನು ಶುರು ಮಾಡಿದರೆ ಶರೀರ ಆಮೇಲೆ ಮಯೂರ ಆಸನ ಹೊಡ್ಕೊಳ್ಳದೆ ಏರವಾಗಿಟ್ಕೊಳ್ಳೋದು ಅಭಿಯಾತ್ರ ಮಲಕೈ ನಿಧಾನವಾಗಿ ಹೇಳ್ತದೆ ಆಮೇಲೆ ಇಲ್ಲೇ ಕಲ್ತು ಆಮೇಲೆ ಇಲ್ಲಿಂದ ಏನು ರೀತಿ ನಡೀಲಿಕ್ಕೆ ಕೊಡ್ತದೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೆ ಬರ್ತದೆ ಸಣ್ಣದಿಂದ ಅವರಿಗೆ ನಾವು ಕಲಿಸಿದ್ರೆ ಅವರು ಅದನ್ನ ರೀಚ್ ಆಗ್ತಾರೆ ನಾವು ಅದನ್ನ ಮಾಡೋದು 30 ವರ್ಷದಿಂದ ಶುರು ಮಾಡೋದು ಈಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದರೂ ಸಹ ನಾವು 70 ಮುಂದೆ ಹುಡುಗಿ ಬರೋದು ಅವ್ರಿಗೆ ಮಾಡ್ಲಿಕ್ಕೆ ಬರ್ತದೆ ಇದೇ ರೀತಿ ನಾನು ಹೇಳಿದೆ ನಿಮಗೆ ಈಗಾಗಲೇ ವಿಷಯ ತಗೊಂಡಲ್ಲಿ 9 ವರ್ಷದಿಂದ ಯೋಗ ಕ್ಲಾಸನ್ನ ನಡೆಸ್ತಾ ಇದ್ದೇನೆ ಹೇಳೋದೇ ಹೆಮ್ಮೆ ಯಾಕೆ ಈಗ ಗಾಯತ್ರಿ ಒಂದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅದೇ ಅವರು ಯಾರೋ ಹೇಳೋದು ಕೇಳ್ಕೊಂಡು ನನಗೆ ನೀವು ಮಾತಾಡ್ರಿ ಹೇಳಿ ಧೈರ್ಯವಾಗಿ ನಮಗೆ ಆಹ್ವಾನ ಕೊಟ್ಟರು ನಾನು ಅದಕ್ಕಿಂತ ಮೊದಲು ಇಲ್ಲಿ ಎರಡು ಕ್ಲಾಸಿಗೂ ಬಂದಿದ್ದೆ ನೋಡಿದ್ದೆ ಅವರು ಇದು ಮಾಡಿದ್ರು ನಾವೇ ಬರೋದಿಲ್ಲ ಆದರೆ ಪ್ರತಿಯೊಂದು ಕ್ಲಾಸಿಗೂ ನಾವು ಬರಲಿಕ್ಕೆ ಪ್ರಯತ್ನ ಮಾಡುವ ನಾನು ಸಹಿತ ಇಟ್ಕೊಂಡು ಆಮೇಲೆ ಯೋಗ ಇದು ಪರಿಪೂರ್ಣವಾದ ಆರೋಗ್ಯಕ್ಕೆ ಈಗ ಅತಿಯಾದ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಪ್ರಯತ್ನ ಮಾಡ್ತಾರೆ 99 ವಿಷಯ ಪ್ರಯತ್ನ ಮಾಡಿ ಆಗದೇ ಇದ್ದಾಗ ಯಾವುದೋ ಒಂದು ಯೋಗ ಗುರುಗಳ ಹತ್ರ ಹೋಗಿ ಕೈ ತಿರುಸಿರಿ ಕಾಲು ತಿರುಸಿರಿ ಹೇಳ್ತಾ ಅವ್ರು ಕಳಿಸ್ತಾರೆ ಆವಾಗ ಕೈ ತಿರುಸುದು ಕಾಯಿ ತಿರುಸುದೇ ಅವರಿಗೆ ಮೇನ್ ಯೋಗ ಕಾಲನ್ನು ಮೇಲೆ ಕೆಳಗೆ ಮಾಡಿ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ ಆವಾಗ ಅದು ಆರೋ ಡಾಕ್ಟರ್ ಈ ಯೋಗ ಮಾಡ್ಲಿಕ್ಕೆ ಹೇಳಿದ್ದಾರೆ 90-85 ವರ್ಷಕ್ಕೆ ಅವರು ಯೋಗ ಕಲೀಲಿಕ್ಕೆ ಹೋದರೆ ಅವ್ರು ಹೇಳಿಕ್ಕೆ ಬರುವುದಿಲ್ಲ ಆದ್ದರಿಂದ ಆರೋಗ್ಯವಾಗಿದ್ದಾಗಲೇ ನಾವು ಯೋಗವನ್ನು ಕಲಿತು ಆದಷ್ಟು ರೋಗ ಬರದೇ ಇದ್ದಾನೆ ಪ್ರಯತ್ನ ಮಾಡುವ ವಯಸ್ಸಾದರೆ ನಾವು ಹೇಳ್ತೇವೆ ಆಗಿರೋದು 1 ಪ್ರೋಗ್ರಾಮ್ ನಾವು ಆರೋಗ್ಯವನ್ನು ಇಟ್ಟುಕೊಂಡ್ರೆ ಸಾಕು ನಮ್ದು ಅಷ್ಟೇ ಸಾಕು ಇನ್ನೂ ಮುಂದೆ ಬೆಳೆಸುವಂಥದ್ದು ಇದು ಅವಧಿ ಮುಗಿದುಬಿಟ್ಟದೆ ಹುಡುಗರಂತವರಿಗೆ ಮಕ್ಕಳಿಗೆ ನೀವು ನಿಮ್ಮ ಹತ್ತಿರ ಇರುವವರಿಗೆ ಸಾಮಾನ್ಯ ಪ್ರೇರಣೆ ಕೊಟ್ಟು ಹೇಳಿದ್ರೆ ಚಂದ್ರವರು ಈಗ ರಾಮದೇವ್ ಗುರುಜಿಯ ಸತತ ಯೋಗ ಅಂತ ಎಲ್ಲ ಕಡೆಗೂ ಕ್ಲಾಸ್ ಮಾಡಿದರೆ ನಾನು ಸಹ ಅಲ್ಲಿ ಹೋಗಿ ಕಲಿತಾ ಅವರ ಪ್ರಕಾರ ಕಲಿತಾ ಇದ್ದೇನೆ ಅದರ ಪ್ರಕಾರವನ್ನು ನಾನು ಸಹಾಯ ಮಾಡ್ತೇನೆ ನಾನು ಅದರಲ್ಲಿ ಯೋಗ ಕ್ಲಾಸನ್ನು ನಾನು ವಿವರವಾಗಿ ಹೇಳಿ ಯಾಕಂದ್ರೆ ನಾನು ಹೇಳಿಕೊಡ್ತದೆ ಅಥವಾ ಮಾಡಲಿಕ್ಕೆ ಅಂತಂದರೆ ಪೂರ್ತಿ ಅದೇ 90% ಎಲ್ಲ ನಮಗೂ ಮಾಡಲಿಕ್ಕೆ ಆಗುವುದಿಲ್ಲ ನೇನು ಮಾಡಿದಾಗ ಇದು ಮಾಡ್ತಾ ಇದ್ದದ್ದು ಮಾಡಲಿಕ್ಕೆ ಬರ್ತದೆ